ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ದೇಶವ್ಯಾಪಿ ಚರ್ಚೆಗೆ ಗ್ರಾಸವಾಗಿರುವ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಕೇಳಿಬಂದಿರುವ ಮುಡಾ ಹಗರಣದ ಕುರಿತು ರಾಜಕೀಯ ವಲಯದಲ್ಲಿ ಪರ ವಿರೋಧದ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ರಾಜಕೀಯ ಪಕ್ಷಗಳ ಜಿದ್ದಾಜಿದ್ದಿಗೆ ಕಾರಣವಾಗಿರುವ ಈ ಪ್ರಕರಣವು ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಯ ಮೇಲೆಯೇ ನೇರವಾಗಿ ತೂಗುಕತ್ತಿಯಂತಾಗಿದ್ದು, ಈ ಕುರಿತು ಹಲವರು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೊಸದುರ್ಗ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕನಕ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ಡಾ ಎಂಎಚ್ ಕೃಷ್ಣಮೂರ್ತಿಯವರು ಈ ಕುರಿತು ಜಿವಿ ಟಿವಿಯೊಂದಿಗೆ ಮಾತನಾಡಿದ್ದು, ಈ ಪ್ರಕರಣವು ಕೇಂದ್ರ ಹಾಗೂ ಇತರೆ ರಾಜಕೀಯ ಪಕ್ಷಗಳ ಷಡ್ಯಂತ್ರವಾಗಿದ್ದು, ಯಾವುದೇ ಕಪ್ಪು ಚುಕ್ಕೆಯಿಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನಕ್ಕೆ ಮಸಿ ಬಳಿಯುವ ಹುನ್ನಾರ ನಡೆಯುತ್ತಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಏನು ಜನರ ಬಹುಮತದಿಂದ ನಡೆಸತಕ್ಕಂಥ ಸರ್ಕಾರವನ್ನು, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಹೊರಟಿದ್ದಾರೆ. ಅದು ಯಾವುದು? ಕೇವಲ 14 ಸೈಟು ಮೂಡಾ ಹಗರಣ ಅಂತಂದು ಈ ರೀತಿ ನಡೆಸ್ತಾ ಇದ್ದಾರೆ. ನಿಜಕ್ಕೂ ಇದೆಲ್ಲ ಎಷ್ಟು ವಿಪರ್ಯಾಸ ಅಂದರೆ, ಈ ಸಣ್ಣ ಸಣ್ಣ ವಿಷಯಗಳನ್ನು, ಯಾವುದೇ ತಪ್ಪು ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಅವರ ರಾಜಕೀಯ ಜೀವನದಲ್ಲೇ 40 ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲ ಅಂಥವ್ರನ್ನ ಏನಾದರೂ ಮಾಡಿ ಅಸ್ಥಿರಗೊಳಿಸ್ಬೇಕು. 136 ಜನ MLAಗಳು ಅವ್ರನ್ನ ಕೊಂಡ್ಕೊಳ್ಳೋಕೆ ನೋಡಿದರು, ಅವ್ರು ಯಾರೂ ಒಪ್ಪದೇ ಇದ್ದುದರಿಂದ ಈ ಒಂದು ಷಡ್ಯಂತ್ರ ಮಾಡೋ ಮುಖಾಂತರ ಅವರನ್ನು ಬಲೆಗೆ ಬೀಳಿಸಿ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ನೋಡಿದರೆ ಕರ್ನಾಟಕ ಸರ್ಕಾರ ಆ 3 16 ಗುಂಟೆ ಜಮೀನನ್ನು 1996 ನೋಟಿಫಿಕೇಷನ್ ಮಾಡ್ತದೆ, ನಂತರ ಅದೇ ಜಮೀನನ್ನು 1998 ಡಿನೋಟಿಫಿಕೇಷನ್ ಮಾಡ್ತದೆ. ಒಂದು ಬಾರಿ ಡಿನೋಟಿಫಿಕೇಷನ್ ಆದಂಥ ಜಮೀನು ಡಿನೋಟಿಫಿಕೇಷನ್ ಆದಮೇಲೆ ಆ ರೈತನಿಗೆ ಸಂಬಂಧಪಟ್ಟು ರೈತನಿಗೆ ಸೇರ್ತದೆ, ಹಕ್ಕು ಎಲ್ಲ ರೈತನಿಗೆ ಬರ್ತದೆ. ಆ ರೈತ ತನ್ನ ಜಮೀನನ್ನು ಮಾರಾಟ ಮಾಡ್ತಾನೆ, ಆ ಜಮೀನನ್ನು ಕೊಂಡ್ಕೊಂಡ ವ್ಯಕ್ತಿ ತನ್ನ ಸಹೋದರಿಗೆ ಅಂದರೆ ಶ್ರೀಮತಿ ಪಾರ್ವತಮ್ಮನವರಿಗೆ ದಾನ ರೂಪದಲ್ಲಿ ಕ್ರಯಕ್ಕೆ ಕೊಡ್ತಾರೆ. ಎಷ್ಟೋ ಜನ ಕೋಟಿ 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 ನಮ್ಮ ಈ BJP JDS ನಾಯಕರು ಇರ್ಬೋದು ಮಾಡ್ಕೊಂಡಿದ್ದಾರೆ. ಇವತ್ತಿನವರೆಗೂ ಪಾರ್ವತಮ್ಮ ಅದೇನು ಭಗವಂತ ಸೃಷ್ಟಿ ಮಾಡಿದನೋ, ಯಾವುದೇ ಥರದ ರಾಜಕೀಯದ ಹಸ್ತಕ್ಷೇಪ ಇಲ್ಲದೇ ಅವರ 40 ಜೀವನದಲ್ಲಿ ಎಲ್ಲೂ ಸಹ ಅವರು ಕಾಣಿಸ್ಕೊಂಡಿಲ್ಲ. ಅಂಥ ಮಹಾಮಾತೆಗೆ ಮಸಿ ಬಳಿಯುವಂಥ ಕೆಲಸವನ್ನು ಯಾರ್ಯಾರನ್ನೋ ಹಿಡ್ಕೊಂಡ್ಬಿಟ್ಟು, ಯಾರೋ ಸ್ನೇಹಮಯಿ ಕೃಷ್ಣ, ಈ ಅಬ್ರಾಹಿಂ, ಇವರೆಲ್ಲ ಬ್ಲ್ಯಾಕ್ಮೇಲರ್ಸ್, ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಅಂಥವ್ರನ್ನ ಇಟ್ಕೊಂಡು ಇವರೆಲ್ಲ ಈ ಥರದ ಆರೋಪ ಮಾಡೋ ಮುಖಾಂತರ ಡಿನೋಟಿಫಿಕೇಷನ್ ಆದ ಜಮೀನಲ್ಲಿ ಮೂಡಾ ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಬಡಾವಣೆ ಏನು ನಿರ್ಮಾಣ ಆಯಿತೋ, ಆ 3 ಗುಂಟೆನ ಡಿನೋಟಿಫಿಕೇಷನ್ ಆಗಿದ್ದರೂ ಅದನ್ನು ಬಡಾವಣೆ ಮಾಡಿ ಫಲಾನುಭವಿಗಳಿಗೆ ಮೂಡಾ ಅಧಿಕಾರಿಗಳು ಹಂಚಿಕೆ ಮಾಡ್ತಾರೆ. ಆಗ ಇಲ್ಲಿ ಜಮೀನು ಹೋಯಿತು, ಅದ್ರ ಬದಲಿಗೆ ಜಮೀನು ಬೇಕು ಅಂತ ಕೇಳಿದ್ದು ತಪ್ಪ. ಆ ಜಮೀನಿಗೆ ಪರಿಹಾರ ಅಂತಂದು ಪರಿಹಾರ ರೂಪದಲ್ಲಿ ಅದನ್ನು ಜಮೀನು ಕೇಳಿ ಸೈಟ್ಗಳನ್ನ ಕೇಳಿದ್ದಾರೆ. ಆಗ ಇದ್ದಿದ್ದು ಸರ್ಕಾರ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳು, ಸನ್ಮಾನ್ಯ ಭೈರತಿ ಬಸವರಾಜ್ ಅವರು ನಗರಾಭಿವೃದ್ಧಿ ಸಚಿವರು, ಆಮೇಲೆ ಮೂಡಾ ಅಧ್ಯಕ್ಷರು ಸಹ BJP ಅವರಿದ್ದರು. ಅಂಥ ಒಂದು ಆ ಎಲ್ಲ ಶಾಸಕರು ಸಹ ಸದಸ್ಯರು ಇರ್ತಾರೆ, ಎಲ್ಲ ಸೇರಿಬಿಟ್ಟು JDS ಶಾಸಕರು ಇದ್ದಾರೆ, BJP ಶಾಸಕರು ಇದ್ದಾರೆ, ಈ ಹಂಚಿಕೆಯನ್ನು ಮಾಡಿದ್ದಾರೆ. ಅದನ್ನೇ ಒಂದು ದೊಡ್ಡ ತಪ್ಪು ಅಂತಂತ ಹೇಳ್ತಾ ಈ ಏನು ಈ ಪತ್ರಕ್ಕೆ ಸೈಟನ್ನು ಯಾವ ರೀತಿ ನೀಡಿದರು, ಯಾವ ರೀತಿ ತಗೊಂಡ್ರು, ದುರ್ಬಳಕೆ ಮಾಡ್ಕೊಂಡ್ರು ಅಂತಂತ ಹೇಳ್ತಾ ಇರೋದು ತಪ್ಪದು. ಸಿದ್ದರಾಮಯ್ಯನವ್ರದ್ದು ಎಲ್ಲೂ ಅವರಾಗಿ ನಮಗೆ ಸೈಟ್ ಕೊಡಿ ಅಂತ ಕೇಳಿಲ್ಲ, ಅವರಾಗಿ ನನಗೆ ಹಂಚಿಕೆ ಮಾಡಿ ಅಂತಲೂ ಕೇಳಿಲ್ಲ. ಯಾವುದೇ ರೀತಿ ಅವ್ರದ್ದು ಪ್ರತ್ಯಕ್ಷವಾಗಿ ಆಗಲಿ ಎಲ್ಲೂ ಹಸ್ತಕ್ಷೇಪ ಇಲ್ಲ. ಈ ಪ್ರಕ್
ಪ್ರಕ್ರಿಯೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ. ಆದರೆ ಇವರನ್ನು ಸಿಕ್ಕಿಸಿ ಸರ್ಕಾರನ ಅಸ್ಥಿರಗೊಳಿಸ್ಬೇಕು. ಇದು ಸಿದ್ದರಾಮಯ್ಯನವರ ಬಗ್ಗೆ, ಸಿದ್ದರಾಮಯ್ಯನವರ ಮೇಲೆ ಇರತಕ್ಕಂಥ ಆಪಾದನೆ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಮೇಲೆ ಇರತಕ್ಕಂಥ ಆಪಾದನೆ. ಕಾಂಗ್ರೆಸ್ ಪಕ್ಷನ ಅಸ್ಥಿರಗೊಳಿಸ್ಬೇಕು. ಅಲ್ಲಿ ಕೇಜ್ರಿವಾಲ್ ಅವರು ಡೆಲ್ಲಿಯಲ್ಲಿ ಅವ್ರನ್ನ ಅಸ್ಥಿರಗೊಳಿಸಿ ಏನು ಮಾಡಿದರೋ ಅದೇ ರೀತಿ ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಅಥವಾ ಬಿ ಜೆ ಪಿ ಅಲ್ಲದೇ ಇರತಕ್ಕಂಥ ಸರ್ಕಾರಗಳಿದ್ದಾವೆ ಅಂಥವುಗಳನ್ನು ಅಸ್ಥಿರಗೊಳಿಸ್ಲಿಕ್ಕೆ ನೋಡಿ ಆರೋಪಿಗಳನ್ನು ಮಾಡಿ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯನಂಥ ವಕೀಲರು ನ್ಯಾಯ ತಿಳ್ಕೊಂಡಿರೋಂಥವ್ರು ಯಾವ ಕಾರಣಕ್ಕೂ ಇದಕ್ಕೆ ಬಗ್ಗಲ್ಲ. ಆಮೇಲೆ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋಂಥ ಮಾತೇ ಇಲ್ಲ. ಯಾವ ಈ ಅಹಿಂದ ವರ್ಗ ಏನು ಅವ್ರ ಹಿಂದೆ ಇದೆಯೋ, ಶೋಷಿತ ವರ್ಗ ಅವ್ರ ಹಿಂದೆ ಇದೆಯೋ, ಎಲ್ಲ ಅತ್ಯಂತ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಮನುವಾದಗಳಿಗೆ ತಡ್ಕೊಳಕ್ಕಾಗ್ದಲೇ ಮಾಡ್ತಕ್ಕಂಥ ಷಡ್ಯಂತ್ರ ಇದು ಅಂತ ಹೇಳ್ತಾ, ಈಗಾಗಲೇ ಕುಮಾರಸ್ವಾಮಿಯವರು ಅವರ ಒಂದು ಹಗರಣ ಯಾವ ರೀತಿ ರಾಜ್ಯಪಾಲರ ಅಂಗಳದಲ್ಲಿದೆ ಅದನ್ನು ನನಗೆ ಕನ್ನಡ ಅರ್ಥ ಆಗಲ್ಲ, ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿ ಅಂತಂದು ವಾಪಸ್ ಕಳ್ಸೋಕ್ಕಾಗತ್ತೆ. ಇವ್ರಿಗೆ ಕೊಟ್ಟಿದ್ದ ಅರ್ಜಿ, ಮೂರನೇ ವ್ಯಕ್ತಿ ಕೊಟ್ಟಂಥ ಅರ್ಜಿ, ಬೆಳಗ್ಗೆ ಕೊಟ್ಟರೆ ಮಧ್ಯಾಹ್ನದೊಳಗೆ ಅವರಿಗೆ ಇಶ್ಯೂ ಮಾಡ್ತಾರೆ ಪ್ರಾಸಿಕ್ಯೂಷನ್ಗೆ ಅಂತಂದ್ಬಿಟ್ಟು. ಇವೆಲ್ಲ ಏನಿವು, ಎಲ್ಲ ಎಂಥ ದಡ್ರಿಗೂ ಗೊತ್ತಾಗ್ತಕ್ಕಂಥ ವಿಷಯಗಳಿವು. ಇದು ಆಗಬಾರ್ದಿತ್ತು. ರಾಜ್ಯಪಾಲರ ಭವನವನ್ನು ದುರುಪಯೋಗ ಮಾಡಿಸ್ಕೊಂಡು ಈ ಒಂದು ಕಾರ್ಯವನ್ನು ಅವರು ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇದೆಂದಿಗೂ ಸಾಧ್ಯ ಇಲ್ಲ, ಅದಾಗಲ್ಲ. ಅವರ ಆರೋಪದಿಂದ ಕಾನೂನು ಹೋರಾಟದಲ್ಲಿ ಬಂದೇ ಬರ್ತಾರೆ. ಯಾವುದೇ ಥರದ ಇಲ್ಲಿ ತಪ್ಪು ನಡೆದಿಲ್ಲ. ಇದೇ ರೀತಿ ಇನ್ನೂ ಅನೇಕ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಾಯಕರ ಒಂದು ಇವು ರಾಜ್ಯಪಾಲರ ಹತ್ರ ಇದ್ದಾವೆ, ಅವನ್ನ ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಇದೆಲ್ಲ ಪ್ರಶ್ನೆ ಅಲ್ವಾ? ಎಂಥ ಚಿಕ್ಕ ಇವ್ರಿಗೂ ಸಹ ಗೊತ್ತಾಗ್ತಕ್ಕಂಥದ್ದು, ಈ ಷಡ್ಯಂತ್ರ ನಡೆಯಲ್ಲ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋಕ್ಕಾಗಲ್ಲ, ಕೊಡೋದೂ ಇಲ್ಲ. ಕಾಂಗ್ರೆಸ್ ಪಕ್ಷ ಅಲ್ಲಾಡಿಸ್ಲಿಕ್ಕೆ ಆಗಲ್ಲ. 136 ಜನ ಹೈಕಮಾಂಡ್ ಅವ್ರ ಜೊತೆಗಿದೆ. ಯಾಕಂದರೆ ಕಾನೂನುಬದ್ಧವಾಗಿ ಅವರು ಇದ್ದಾರೆ ಅಂತ. ಇದನ್ನು ನಿಲ್ಲಿಸಬೇಕು. ನಿಲ್ಲಿಸಿ ಏನು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಿಲ್ಲಿಸಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಪಕ್ಷಗಳು ನ್ಯಾಯಯುತವಾಗಿ ಹೋರಾಟ ಮಾಡಲಿ. ಈ ಅನ್ಯಾಯದ ಹೋರಾಟ ಮಾಡಿ ಷಡ್ಯಂತ್ರವನ್ನು ಮಾಡಕ್ಕೆ ಹೋಗಬಾರ್ದು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರ ಆರೋಪ ಸ್ಥಾನದಿಂದ ಮುಕ್ತರಾಗ್ತಾರೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.